ಇತ್ತೀಚೆಗೆ ರಾಮಾಯಣದ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ. ಯಾಕಂದ್ರೆ ಇದಕ್ಕೆ ಮುಖ್ಯ ಕಾರಣ ಅಯೋಧ್ಯೆಯಲ್ಲಿ ಭವ್ಯವಾಗಿ ನಿರ್ಮಾಣವಾಗುತ್ತಿರುವ ರಾಮನ ಮಂದಿರ. ಕೆಲವರು ರಾಮಾಯಣ ನಡೆದಿದ್ದು ನಿಜ ಅಂತ ಹೇಳಿದ್ರೆ, ಇನ್ನು ಕೆಲವರು ರಾಮಾಯಣ ನಡೆದೇ ಇಲ್ಲ, ಇದು ಕಟ್ಟು ಕತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇದರ ಬಗ್ಗೆ ಪರ ವಿರೋಧದ ಚರ್ಚೆ ಸಾಕಷ್ಟು ನಡೀತಾ ಇದೆ. ಬನ್ನಿ, ಹಾಗಾದ್ರೆ ರಾಮಾಯಣ ನಿಜಕ್ಕೂ ನಡೆದಿತ್ತ? ರಾಮ ಲಕ್ಷ್ಮಣ ಹನುಮಂತರು ನಿಜವಾಗಿಯೂ ಈ ಭೂಮಿ ಮೇಲೆ ಜನಿಸಿದ್ರ? ಈ ಭೂಮಿಯ ಮೇಲೆ ನಿಜವಾಗಲೂ ರಾಮಾಯಣ ನಡೆದಿತ್ತು ಅನ್ನೋದಕ್ಕೆ ದೊರೆತ ಕೆಲ ಸಾಕ್ಷಿಗಳು ಹಾಗೂ ಇಂದಿಗೂ ಅವುಗಳನ್ನು ನೋಡಬಹುದಾದ ಜಾಗಗಳ ಬಗ್ಗೆ ಈ ವಿಡಿಯೋ ಮೂಲಕ ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳೋಣ. ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೂ ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೂ ಪ್ರತಿಯೊಬ್ಬರಿಗೂ ಈ ಮಾಹಿತಿಯನ್ನು ಶೇರ್ ಮಾಡಿ. ರುಮಸಲ ಮೌಂಟೇನ್. ಸ್ನೇಹಿತರೆ, ಮೊದಲನೇದಾಗಿ ಶ್ರೀಲಂಕಾದಲ್ಲಿ ರುಮಸಲ ಪರ್ವತ, ರಾಮಾಯಣದಲ್ಲೂ ಬರುವ ಯುದ್ಧ ಪರ್ವತದಲ್ಲಿ ದ್ರೋಣಗಿರಿ ಪರ್ವತ ಹಾಗೂ ಸಂಜೀವಿನಿ ಗಿಡಮೂಲಿಕೆ ಬಗ್ಗೆ ಹೀಗೆ ಹೇಳಲಾಗಿದೆ. ಯುದ್ಧ ಪ್ರಾರಂಭವಾದ ನಂತರ ಲಕ್ಷ್ಮಣ ಹಾಗೂ ರಾವಣನ ಮಗನಾದ ಮೇಘನಾಥರ ಮಧ್ಯ ಭೀಕರವಾದ ಯುದ್ಧ ನಡೀತಾ ಇತ್ತು. ಆಗ ಮೇಘನಾಥ ಲಕ್ಷ್ಮಣನ ಮೇಲೆ ಅತ್ಯಂತ ವಿಷಪರಿತವಾದ ಶಕ್ತಿ ಆಯುಧವನ್ನ ಪ್ರಯೋಗಿಸ್ತಾನೆ. ಆದ್ದರಿಂದ ಲಕ್ಷ್ಮಣ ಮೂರ್ಛೆ ಬಂದು ಬಿಡ್ತಾನೆ. ಆಗ ಸುನೇನ ಎಂಬ ವೈದ್ಯ ಲಕ್ಷ್ಮಣನ ಪರೀಕ್ಷಿಸಿ ಹೀಗೆ ಹೇಳ್ತಾನೆ. ಮರುದಿನ ಸೂರ್ಯೋದಯದ ಒಳಗಡೆ ಲಕ್ಷ್ಮಣನ ಚಿಕಿತ್ಸೆ ಕೊಡದೆ ಹೋದ್ರೆ ಲಕ್ಷ್ಮಣ ಪ್ರಾಣ ಕಳೆದುಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಅದಕ್ಕಾಗಿ ಹಿಮಾಲಯದ ಪರ್ವತದಲ್ಲಿರುವ ದ್ರೋಣಗಿರಿ ಪರ್ವತದಲ್ಲಿ ಮಾತ್ರವೇ ಬೆಳೆಯುವ ಸಂಜೀವಿನಿ ಗಿಡಮೂಲಿಕೆಯ ಔಷಧಿಯನ್ನು ತೆಗೆದುಕೊಂಡು ಬರಬೇಕು ಅಂತ ಹನುಮಂತನನ್ನ ಕೇಳಿಕೊಳ್ತಾನೆ. ಆಗ ಹನುಮಂತ ತಕ್ಷಣವೇ ದ್ರೋಣಗಿರಿ ಪರ್ವತಕ್ಕೆ ಹರಿ ಹೋಗ್ತಾನೆ. ಆದರೆ ಹನುಮಂತ ಸಂಜೀವಿನಿ ಔಷಧಿಯನ್ನು ಗುರುತಿಸಲಾಗದೆ ದ್ರೋಣಗಿರಿ ಪರ್ವತನ್ನೇ ಎತ್ತಿಕೊಂಡು ಬರ್ತಾನೆ. ಇದರಿಂದಾಗಿ ಲಕ್ಷ್ಮಣನಿಗೆ ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಕೊಡೋದ್ರಿಂದ ಲಕ್ಷ್ಮಣ ಜೀವಾಪಾಯದಿಂದ ಪಾರಾಗ್ತಾರೆ. ಪ್ರಸ್ತುತ ಈಗ ಶ್ರೀಲಂಕಾದಲ್ಲಿರುವ ರುಮಸಲ ಪರ್ವತ ಗಿಡಮೂಲಿಕೆ ಔಷಧಿಗಳಿಗೆ ಪ್ರಸಿದ್ಧಿ ಪಡೆದಿದೆ. ಈ ಪರ್ವತದಲ್ಲಿ ದೊರೆಯುವ ಮಣ್ಣು ಶ್ರೀಲಂಕಾದಲ್ಲಿರುವ ಉಳಿದ ಮಣ್ಣಿಗಿಂತ ವಿಭಿನ್ನವಾಗಿದೆ. ಹಿಮಾಲಯ ಪರ್ವತದ ಮಣ್ಣಿನ ಹಾಗೆ ಇರುತ್ತೆ. ಹಾಗೆ ಈ ಪರ್ವತದ ಮೇಲೆ ಹಿಮಾಲಯದಲ್ಲಿ ಸಿಗುವ ಔಷಧಿಯ ಸಸಿಗಳು ಕೂಡ ಸಿಗುತ್ತವೆ. ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವ ಹಿಮಾಲಯ ಪರ್ವತದ ಗುಣಲಕ್ಷಣಗಳು ಶ್ರೀಲಂಕಾದ ಮಣ್ಣಿನಲ್ಲಿ ಸಿಕ್ಕಿದೆ ಅಂದರೆ ಇದನ್ನು ನಾವು ನಂಬಲೇಬೇಕಾದ ವಿಷಯ. ಆಡಮ್ಸ್ ಬ್ರಿಡ್ಜ್. ಸ್ನೇಹಿತರೆ, ಇನ್ನು ಎರಡನೇದಾಗಿ ಆಡಮ್ಸ್ ಬ್ರಿಡ್ಜ್. ರಾಮಾಯಣದ ಪ್ರಕಾರ ಯುದ್ಧಕಾಂಡದ 22ನೇ ಅಧ್ಯಯನದಲ್ಲಿ ಬರುವ 50-72 ಶ್ಲೋಕಗಳಲ್ಲಿ ವಾನರ ಸೇನೆ ರಾವಣನ ಲಂಕೆಯನ್ನು ತಲುಪಲು ಒಂದು ಅನುಕೂಲಕರವಾದ ಸ್ಥಳವನ್ನು ಹುಡುಕುತ್ತಿರುತ್ತಾರೆ. ಆಗ ಅವರು ಪ್ರಸ್ತುತ ತಮಿಳುನಾಡಿನಲ್ಲಿರುವ ರಾಮೇಶ್ವರ ಲಂಕೆಯನ್ನು ತಲುಪಲು ಅನುಕೂಲವಾಗತ್ತೆ ಅಂತ ಕಂಡು ಹಿಡಿತಾರೆ. ಆಗ ವಾನರ ಸೈನ್ಯರೆಲ್ಲ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳನ್ನ ಹಾಗೂ ಕಣ್ಣಿಗೆ ಕಂಡ ಮರಗಿಡಗಳನ್ನ ಹೊತ್ತು ತರ್ತಾರೆ. ಹೀಗೆ ಮಾಡಿದ ವಾನರ ಸೇನೆ ಕೇವಲ 5 ದಿನಗಳಲ್ಲಿ ರಾಮೇಶ್ವರದಿಂದ ಶ್ರೀಲಂಕಾದಲ್ಲಿರುವ ಮನ್ನಾರ ದ್ವೀಪದವರೆಗೆ ರಾಮ ಸೇತುವೆಯನ್ನು ನಿರ್ಮಿಸ್ತಾರೆ. ರಾಮೇಶ್ವರದಲ್ಲಿರುವ ಬಹಳಷ್ಟು ದೇವಾಲಯಗಳಲ್ಲಿ ಈ ರಾಮ ಸೇತುವೆಯ ಬಗ್ಗೆ ಉಲ್ಲೇಖವಿದೆ. 1480ರವರೆಗೆ ಈ ಸೇತುವೆ ಮೇಲೆ ಮಾನವರು ನಡೆದಾಡುತ್ತಿದ್ರು ಅಂತ ಉಲ್ಲೇಖವಿದೆ. ಆದರೆ ಕಾಲಕ್ರಮೇಣ ವಾತಾವರಣದಲ್ಲಿ ಏರುಪೇರು ಕಾರಣದಿಂದ ಸಮುದ್ರದ ನೀರಿನ ಮಟ್ಟ ಹೆಚ್ಚಾಗಿದ್ದರಿಂದ ಈ ರಾಮ ಸೇತುವೆ 10-12 ಮೀಟರ್ಗಳಷ್ಟು ಒಳಗೆ ನೀರಿನಲ್ಲಿ ಮುಳುಗಿ ಹೋಗಿದೆ. ಹೀಗೆ ಮುಳುಗಿ ಹೋದ ಸೇತುವೆಯನ್ನ ಪ್ರಸ್ತುತ ಆಡಮ್ಸ್ ಬ್ರಿಡ್ಜ್ ಅಂತ ಕರೆಯಲಾಗುತ್ತೆ. ಸ್ಯಾಟಲೈಟ್ನಲ್ಲೂ ಕೂಡ ಕಾಣಿಸಿಕೊಳ್ಳುವ ಈ ಬ್ರಿಡ್ಜ್ ರಾಮಾಯಣದಲ್ಲಿ ಉಲ್ಲೇಖವಿರುವ ಹಾಗೆ 10:1 ರೇಷ್ವದಲ್ಲಿ 35 ಕಿಲೋಮೀಟರ್ಗಳ ಉದ್ದ ಹಾಗೂ 3.5 ಕಿಲೋಮೀಟರ್ಗಳ ಅಗಲವಿರುತ್ತೆ. ರಾವಣ ಏರ್ಪೋರ್ಟ್ಸ್. ಸ್ನೇಹಿತರೆ, ಇನ್ನು ಮೂರನೇದಾಗಿ ರಾವಣನಿಗೆ ಸಂಬಂಧಿಸಿದ ಏರ್ಪೋರ್ಟ್ಸ್. ಪ್ರಸ್ತುತ ಶ್ರೀಲಂಕಾದಲ್ಲಿ 3 ಗ್ರಾಮಗಳಿಗೆ ವಾರಿಯಾಪೋಲ ಎಂಬ ಹೆಸರಿದೆ. ಸ್ಥಳೀಯ ಭಾಷೆಯಲ್ಲಿ ವಾರಿಯಾಪೋಲ ಅಂದ್ರೆ ಫ್ಲೈಯಿಂಗ್ ಮಷೀನ್ ಲ್ಯಾಂಡಿಂಗ್ ಏರಿಯಾ ಅಂತ ಅರ್ಥ ಕೊಡುತ್ತೆ. ಈ ಗ್ರಾಮಗಳಿಗೆ ಈ ಹೆಸರನ್ನ ಹೊಸದಾಗಿ ಯಾರು ಇಟ್ಟಿಲ್ಲ. ಪೂರ್ವ ಕಾಲದಿಂದಲೇ ಈ ಗ್ರಾಮಗಳನ್ನ ವಾರಿಯಾಪೋಲ ಎಂಬ ಹೆಸರಿನಿಂದಲೇ ಕರೆಯಲಾಗುತ್ತೆ. ಪ್ರತಿ ಗ್ರಾಮಕ್ಕೆ ಅದರ ಹೆಸರಿನ ಹಿಂದೆ ಯಾವುದಾದ್ರೂ ಒಂದು ಇತಿಹಾಸ ಅಡಗಿರುತ್ತೆ. ಹಾಗೆ ಈ ಗ್ರಾಮಗಳನ್ನ ಕೂಡ ರಾವಣನ ಕಾಲದಲ್ಲಿ ಫ್ಲೈಯಿಂಗ್ ಮಷೀನ್ ಲ್ಯಾಂಡಿಂಗ್ಗೋಸ್ಕರ ಬಳಸ್ತಾ ಇದ್ರು ಅಂತ ಉಲ್ಲೇಖವಿದೆ. ಹಾಗಾಗಿ ಈ ಗ್ರಾಮಗಳಿಗೆ ಈ ಹೆಸರು ಬಂದಿದೆ ಅಂತ ಅಲ್ಲಿನ ಜನ ನಂಬಿದ್ದಾರೆ. ಬಹಳಷ್ಟು ಶ್ರೀಲಂಕಾದ ಜನಗಳು ರಾವಣನ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಅನುಭವ ಇರುವ ಪೈಲಟ್ ಅಂತ, ಆತನ ಕಾಲದಲ್ಲಿ ಶ್ರೀಲಂಕಾದಲ್ಲಿ ವಿಮಾನಗಳು ವಿಮಾನ ಆಶ್ರಯಗಳು ಇತ್ತು ಅಂತ ನಂಬುತ್ತಾರೆ. ಅದಕ್ಕಾಗಿ ಶ್ರೀಲಂಕಾ ಉಡಾವಣೆ ಮಾಡಿದ ಮೊಟ್ಟ ಮೊದಲ ಉಪಗ್ರಹಕ್ಕೆ ರಾವಣ 1 ಅಂತ ಹೆಸರಿಟ್ಟಿದ್ದಾರೆ. ಫುಟ್ ಪ್ರಿಂಟ್ಸ್ ಇನ್ ಸೀತಾ ಎಲಿಯಾ. ಸ್ನೇಹಿತರೆ, ಇನ್ನು 4ನೇದಾಗಿ ಫುಟ್ ಪ್ರಿಂಟ್ಸ್ ಇನ್ ಸೀತಾ ಎಲಿಯಾ. ರಾಮಾಯಣದ ಪ್ರಕಾರ ರಾವಣ ಸೀತೆಯನ್ನ ಅಪಹರಣ ಮಾಡಿಕೊಂಡು ಹೋದ ನಂತರ ಅಶೋಕ ವಾಟಿಕೆಯಲ್ಲಿ ಬಂಧಿಸ್ತಾರೆ. ಆಗ ಹನುಮಂತನು ಸೀತಾಮಾತೆಯನ್ನ ಹುಡುಕಲು ಲಂಕೆಯನ್ನ ಸೇರಿ ಅಶೋಕ ವಾಟಿಕೆಯಲ್ಲಿರುವ ಸೀತಾಮಾತೆಯನ್ನ ಭೇಟಿಯಾಗ್ತಾರೆ. ಪ್ರಸ್ತುತ ಶ್ರೀಲಂಕಾದಲ್ಲಿರುವ ಸೀತಾ ಎಲಿಯಾ ಅನ್ನೋ ಗ್ರಾಮದಲ್ಲಿ ಅಶೋಕ ವಾಟಿಕೆಯಲ್ಲಿ ಹನುಮಂತನು ಹೆಜ್ಜೆ ಇಟ್ಟ ಗುರುತನ್ನ ಇಂದಿಗೂ ಕೂಡ ನೋಡಬಹುದು. ಸ್ನೇಹಿತರೆ, ರಾಮ ಲಕ್ಷ್ಮಣ ಹನುಮಂತರು
ಈ ಭೂಮಿ ಮೇಲೆ ಜನ್ಮ ತಾಳಿದ್ದು ನಿಜ ಹಾಗೂ ರಾಮಾಯಣ ನಡೆದಿದ್ದು ನಿಜ ಅಂತ ಹೇಳೋದಕ್ಕೆ ಈ ಸಾಕ್ಷಿಗಳೇ ಪೂರಕ ಅಂತ ಹೇಳ್ತಾ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಜೈ ಶ್ರೀರಾಮ್ ಅಂತ ಕಾಮೆಂಟ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಜೀವನ್ ಜ್ಯೋತಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.